ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಆವಿ ಕಡವು ಮಾಡ್ತಾ ಇದ್ದೀನಿ ಸಿಹಿ ಮತ್ತು ಖಾರ ಎರಡೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಫ್ರೆಂಡಾದ ಪ್ರತಿಭಾ ಮಂಜುನಾಥ್ ಅವರು ಕೇಳಿದರು ಅವ್ರಿಗೋಸ್ಕರ ಇದನ್ನು ವೀಡಿಯೋ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲು ಸೀದು ಪೂರ್ಣ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲೆಗೆ ಎರಡು ಕಪ್ನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ಇದನ್ನು ನಾನು ಶೋಧಿಸ್ತಾ ಇಲ್ಲ ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ಕಸ ಇಲ್ಲ ಅಕಸ್ಮಾತ್ ಕಸ ಇದ್ದಿದ್ದಾದರೆ ನೀವು ಒಂಚೂರು ನೀರು ಹಾಕ್ಕೊಂಡು ಅದನ್ನು ಪಾಕ ಮಾಡಿಕೊಂಡು ಶೋಧಿಸ್ಕೋಬೋದು ಈಗ ಬೆಲ್ಲ ಮತ್ತು ತೆಂಗಿನಕಾಯಿನ ಸುಮಾರು ಏಳರಿಂದ ಎಂಟು ನಿಮಿಷ ಈ ಥರ ಸಣ್ಣದಾಗಿ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಕೊನೆಗೆ ನಿಮ್ಗೆ ಇನ್ನೇನು ತಳ ಇದೆ ಅನ್ನೋ ಅಷ್ಟೊತ್ತಿಗೆ ತೆಕ್ಕೊಂಬಿಡಬೇಕು ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ ಕೊನೆಗೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ಆರಕ್ಕೆ ಬಿಡೋಣ ಅಲ್ಲಿಗೆ ನಮ್ಮ ಸಿಹಿ ಹೂರಣ ರೆಡಿಯಾಯಿತು ಈಗ ಖಾರದ ಕಡುಬಿಗೆ ಹೂರಣ ಮಾಡ್ಕೊಳ್ಳೋಣ ಎರಡು ಹಸಿಮೆಣಸಿನಕಾಯಿ ಒಂದು ಇಂಚಿನಷ್ಟು ಶುಂಠಿ ಸುಮಾರು ನಾಲ್ಕರಿಂದ ಐದು ಸ್ಪೂನಷ್ಟು ಕಾಯಿ ತುರಿ ಚೆನ್ನಾಗಿ ನೆಂದಿರೋ ಒಂದು ಕಪ್ಪು ಕಡಲೆಬೇಳೆ ಒಂದು ಮೂರು ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ಬಸ್ದು ಈಗ ಹಾಕ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತು ಎಲೆ ಕರಿಬೇವಿನ ಎಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಹಿಂಗೆ ಹಾಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು ತುಂಬ ನೀರು ಬೇಡ ಈಗ ನಮ್ಮದು ಎರಡೂ ಸ್ಟಫು ರೆಡಿಯಾಗಿದೆ ನೋಡಿ ಈ ಹದಕ್ಕೆ ಇರಬೇಕು ಇಲ್ಲಾಂದರೆ ತುಂಬ ನೀರಾದರೆ ಕಷ್ಟ ಆಗುತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಈ ಹದಕ್ಕೆ ಇದ್ರೆ ಸಾಕು ತರತರಿಯಾಗಿ ಈಗ ನಾವು ತುಂಬ ಇಂಪಾರ್ಟೆಂಟ್ ಪಾರ್ಟು ಹಿಟ್ಟನ್ನ ತಯಾರಿ ಮಾಡ್ಕೊಳ್ಳೋಣ ಒಂದೂವರೆ ಕಪ್ನಷ್ಟು ನೀರು ಇದ್ದೀನಿ ನೀವು ಯಾವ ಬಟ್ಲಲ್ಲಿ ಹಿಟ್ಟು ತಗೋತೀರ ಅದಕ್ಕೆ ಒಂದೂವರೆಯಷ್ಟು ನೀರು ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇಟ್ಕೊಂಡು ಈಗ ಒಂದು ಕಪ್ನಷ್ಟು ಯಾವ ಕಪ್ಪು ನೀವು ತಗೊಂಡಿರ್ತೀರೋ ಅಷ್ಟು ಅಕ್ಕಿ ಹಿಟ್ಟನ್ನ ನಿಧಾನಕ್ಕೆ ಹಾಕೋಬೇಕು ಈಗ ನಿಧಾನಕ್ಕೆ ಹಾಕ್ಕೊಂಡ ನಂತರ ಒಂದು ಮರದ ಕೋಲ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನಿಧಾನಕ್ಕೆ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಉರಿ ಸಣ್ಣದಿರಲಿ ನಿಧಾನಕ್ಕೆ ನೀವು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈಗ ನೋಡಿ ನೀರು ಮತ್ತು ಹಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಆದರೆ ಹಿಟ್ಟು ಇನ್ನೂ ಬೆಂದಿಲ್ಲ ಸೊ ಹಾಗಾಗಿ ಮಿಕ್ಸ್ ಆದಮೇಲೆ ಸಣ್ಣ ಊರಿನಲ್ಲಿ ಆದಷ್ಟು ತುಂಬ ಸಣ್ಣ ಊರಿನಲ್ಲಿ ಮುಟ್ಲಾ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಬೇಯೋಕ್ಕೆ ಬಿಡಬೇಕು ಈಗ ಹಿಟ್ಟು ಬೆಂದಿದೆ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ನೋಡಿ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ ಹಿಟ್ಟು ಬೆಂದಿದೆ ಅಂತ ಆದರೆ ಈಗ ಬೆಂದಿದೆ ಇದನ್ನು ಆದರೂ ಹಬೆ ಇದೆ ಹಬೆಯಲ್ಲಿ ಇನ್ನೊಂದು ಸ್ವಲ್ಪ ಬೇಯತ್ತೆ ಹಾಗಾಗಿ ಮುಟ್ಲಾ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಆದರೆ ಬಿಸಿ ಇನ್ನೂ ಇದೆ ಸೊ ಸ್ವಲ್ಪ ಸ್ವಲ್ಪನೇ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಚೆನ್ನಾಗಿ ನೀವು ನಾದ್ಕೋಬೇಕು ಪೂರ್ತಿಯಾಗಿ ಹಾಕ್ಕೊಂಡ್ರೆ ನಾದಕ್ಕೆ ಆಗದೇ ಇರ್ಬೋದು ಹಾಗಾಗಿ ನಾನು ಸ್ವಲ್ಪ ಪೋರ್ಷನ್ ತಗೊಂಡು ಅದನ್ನು ನಾದ್ಕೋತಾ ಇದ್ದೀನಿ ಮಿಕ್ಕ ಹಿಟ್ಟನ್ನ ನೀವು ಹೀಗೆ ಮುಚ್ಚಲ ಮುಚ್ಚಿ ಇಡಬೇಕಾಗತ್ತೆ ಇಲ್ಲಾಂತಂದರೆ ಗಟ್ಟಿ ಆಗಿಬಿಡುತ್ತೆ ಆರಿದ್ರೆ ಈಗ ತುಂಬ ಬಿಸಿ ಇರೋದರಿಂದ ಒಂದು ದೊಡ್ಡ ಸ್ಪೂನಿನ ಸಹಾಯದಿಂದ ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆರತ್ತೆ ಕೂಡ ಆಮೇಲೆ ಕೈಯಿಂದ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ನಾದಬೇಕು ಸಾಫ್ಟಾಗಿ ಆಗಬೇಕು ಹಿಟ್ಟು ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಈಗ ಸುಮಾರಾಗಿ ಆರಿದೆ ಕೈಯಲ್ಲಿ ನಾದ್ಕೋಬೋದು ಅದಕ್ಕೆ ಮುಂಚೆ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ನಾವು ನಾದಿ ಹಿಟ್ಟನ್ನ ಕಲಸ್ಕೋಬೇಕು ಹಗುರವಾಗಿ ಹತ್ತಿ ಆ ಥರ ಆಗಬೇಕು ಈಗ ನೋಡಿ ಸುಮಾರು ಏಳರಿಂದ ಎಂಟು ನಿಮಿಷ ಹಿಡಿಯುತ್ತೆ ಇದಕ್ಕೆ ಇಷ್ಟು ಹಿಟ್ಟಿಗೆ ನಾನು ಹೇಳ್ತಾ ಇರೋದು ಸೊ ಮಿಕ್ಕಿದ ಹಿಟ್ಟಿಗೂ ಕೂಡ ಅದೇ ರೀತಿ ಮಾಡ್ಕೋಬೇಕು ನೋಡಿ ಈಗ ಪೂರ್ತಿ ಉಂಡೆಯಾಗಿ ಬಂದಿದೆ ಹಗುರವಾಗಿ ಬರ್ತಾಯಿದೆ ಈ ಥರ ಬರಬೇಕು ಒಂದು ಕೂಡ ಬಿರುಕು ಇರಬಾರ್ದು ಈ ಥರ ಸಾಫ್ಟಾಗಿ ಬರೋ ತನಕ ನೀವು ನಾದ್ಕೋಬೇಕು ಆವಾಗ ಮುಂದಿನ ಕೆಲಸ ತುಂಬ ಸುಲಭ ಆಗುತ್ತೆ ಈ ಥರ ನಾದ್ಕೊಂಡು ಒಂದು ಒದ್ದೆ ಬಟ್ಟೆನ ಹಾಕಿ ಮುಚ್ಚಿ ಇಡಬೇಕು ಒಣಗಬಾರ್ದು ಹಿಟ್ಟು ಅಂತ ಅದೇ ರೀತಿ ಮಿಕ್ಕ ಹಿಟ್ಟನ್ನು ಕೂಡ ನಾನು ನಾದ್ಕೊಂಡಿದ್ದೀನಿ ಹೀಗೇ ಅದನ್ನು ಕೂಡ ಒಂದು ಒದ್ದೆ ಬಟ್ಟೆನಲ್ಲಿ ಇಡ್ತಾ ಇದ್ದೀನಿ ನಾವು ಮಾಡೋ ತನಕ ಹಿಟ್ಟು ಒಣಗಬಾರ್ದು ಅಂತ ಈಗ ನಾವು ಕಡುಬು ಮಾಡೋಕ್ಕೆ ಶುರು ಮಾಡೋಣ ನಿಮಗೆ ಯಾವ ಸೈಜಿನ ಕಡುಬು ಬೇಕೋ ಅಷ್ಟು ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲೂ ನಾದೋ ಥರ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪು ಕೊಡ್ತಾಯಿದ್ದೀನಿ ಸುಮಾರು ಒಂದು ಐದಾರು ಒಟ್ಟಿಗೆ ಮಾಡಿಕೊಂಡು ನೀವು ಕಡುಬನ್ನ ಮಾಡ್ಕೋಬೋದು ಇಲ್ಲಿ ನಾನು ಪಾರ್ಚ್ಮೆಂಟ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋಬೇಕು ನೀವು ಬೇಕಾದ್ರೆ ಬಾಳೆ ಎಲೆ ಒಳ್ಳೆ ಪ್ಲ್ಯಾಸ್ಟಿಕ್ ಶೀಟು ಯಾವ್ದು ಬೇಕಾದ್ರೂ ತೊಗೋಬೋದು ಈಗ ಎಣ್ಣೆ ಸವರ್ಕೊಂಡು ನಾವು ಉಂಡೆ ಮಾಡಿಕೊಂಡಿರೋ ಹಿಟ್ಟನ್ನ ಇಟ್ಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಇನ್ನೊಂದು ಪಾರ್ಚ್ಮೆಂಟ್ ಪೇಪರ್ನ ಅದಕ್ಕೂ ಎಣ್ಣೆ ಸವರಿರೋದನ್ನು ಈ ಥರ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಕೈಯಲ್ಲಿ ಅಗಲ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಸ್ವಲ್ಪ ಈವನ್ನಾಗಿ ಅಗಲ ಮಾಡ್ಕೋಬೇಕು ಈ ಥರ ಈಗ ಸುಮಾರಾಗಿ ಅಗಲ ಆದಮೇಲೆ ನೀವು ಲಟ್ಟಣಿಗೆಯಿಂದ ಅದನ್ನು ಇನ್ನೂ ಸ್ವಲ್ಪ ತೆಳ್ಳಿಗೆ ಲಟ್ಟಿಸ್ಕೋಬೋದು ಈಗ ನೋಡಿ ಕೈಯಲ್ಲೇ ಅಗಲ ಆಗಿದೆ ಆದರೆ ಸ್ವಲ್ಪ ಬೆರಳಿನ ಗುರುತು ಬೇಡ ಅಂದರೆ ನೀವು ಲಟ್ಟಣಿಗೆನಲ್ಲಿ ಈ ಥರ ನಿಧಾನಕ್ಕೆ ಅದನ್ನು ತೆಳ್ಳಿಗೆ ಲಟ್ಟಿಸ್ಕೋಬೋದು ಈಗ ಆಗಿದೆ ಈಗ ಮೇಲಿರುವ ಈ ಪಾರ್ಚ್ಮೆಂಟ್ ಪೇಪರ್ನ ತೆಗೆದು ಬಿಡೋಣ ಈಗ ನಮ್ಮ ಸಿಹಿ ಹೂರಣನ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಇಟ್ಟು ಮಧ್ಯದಲ್ಲಿ ಅದನ್ನು ಈಗ ಇನ್ನು ಅರ್ಧ ಭಾಗನ ಈ ಥರ ಮುಚ್ಚಿ ಸೈಡ್ಸ್ನೆಲ್ಲ ಪ್ರೆಸ್ ಮಾಡ್ಕೋಬೇಕು ಆವಾಗ ನಿಮ್ಮ ಕೆಲಸ ತುಂಬ ಸುಲಭ ಆಗತ್ತೆ ಕಡುಬದು ಮೋಲ್ಡ್ ಇದ್ದರೆ ಬೇಕಾದ್ರೆ ನೀವು ಅದರಲ್ಲೂ ಕೂಡ ಈ ಥರ ಮಾಡ್ಕೋಬೋದು ಈ ಥರ ಸೈಡ್ನೆಲ್ಲ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು ನೀವು ಹಿಟ್ಟು ಚೆನ್ನಾಗಿ ನಾದಿದ್ರೆ ಎಲ್ಲೂ ಒಡೆಯಲ್ಲ ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಈ ಥರ ನಾನು ಪಾಚ್ಮೆಂಟ್ ಪೇಪರು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾಳೆ ಎಲೆ ಹಾಕ್ಕೋಬೋದು ಈಗಾಗಲೇ ನೀರು ಕುದೀತಾ ಇದೆ ಅದರಲ್ಲಿ ಈ ಪಾತ್ರೆನ ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇದ್ದರೆ ಸುಮಾರಾಗಿ ಐದರಿಂದ ಆರು ಒಟ್ಟಿಗೆ ಆಗುತ್ತೆ ನಾನಿಲ್ಲಿ ಸಣ್ಣ ಪಾತ್ರೆ ಇಟ್ಟಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಆಗ್ತಾಯಿದೆ ಈಗ ಎಂಟರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಒಡೆದಿಲ್ಲ ಬಿಸಿಯಾಗಿದೆ ತುಪ್ಪದ ಜೊತೆಗೆ ಬಡಿಸಿ ತುಂಬ ಚೆನ್ನಾಗಿರುತ್ತೆ ಸಿಹಿ ಆವಿ ಕಡುಬು ರೆಡಿಯಾಯಿತು ತುಂಬ ಮೃದುವಾಗಿ ಒಡಿಯದೆ ಬಂದಿದೆ ಈಗ ನೆಕ್ಸ್ಟು ಖಾರದ ಕಡುಬು ಮಾಡ್ಕೊಳ್ಳೋಣ ಅದೇ ರೀತಿ ಹಿಟ್ಟು ತೊಗೊಂಡಿದ್ದೀನಿ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ ಈಗ ಇನ್ನೊಂದು ಪೇಪರ್ನ ಮೇಲ್ಗಡೆ ಇಟ್ಕೊಂಡು ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಅದಾದ ನಂತರ ಲಟ್ಟಣಿಗೆನಲ್ಲಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ತೆಳುವಾದ ಹಾಳೆ ರೆಡಿಯಾಗುತ್ತೆ ಈಗ ಮೇಲ್ಪದರ ತೆಗೆದು ಅದರ ಮಧ್ಯದಲ್ಲಿ ಖಾರದ ಸ್ಟಫ್ ನಾವು ಮಾಡ್ಕೊಂಡಿದ್ವಲ್ಲ ಕಡಲೆಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಮಧ್ಯದಲ್ಲಿ ಇಟ್ಟು ಈಗ ಇನ್ನೊಂದು ಭಾಗನ ಈ ಥರ ಕ್ಲೋಸ್ ಮಾಡಿ ಅಂಚನೆಲ್ಲ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೋತಾ ಬರಬೇಕು ತುಂಬ ಸುಲಭನಾಗಿ ಆಗುತ್ತೆ ಹಿಟ್ಟು ಸರಿಯಾಗಿದ್ದರೆ ಕೆಲಸ ತುಂಬ ಸುಲಭ ನಾನು ತುಪ್ಪ ಸವರ್ಕೊಂಡಿರೋ ಪಾತ್ರೆಯಲ್ಲಿ ಇದನ್ನು ಇಡ್ತಾಯಿದ್ದೀನಿ ಈಗ ಇದೇ ರೀತಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ಇಟ್ಟು ನಿಧಾನಕ್ಕೆ ಇನ್ನೊಂದು ಪೇಪರ್ ಹಾಕ್ಕೊಂಡು ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಳ್ಳೋದು ಈ ಥರ ಮಾಡೋದರಿಂದ ನಿಮಗೆ ರೇಜ್ಗೆ ಅನಿಸಲ್ಲ ಈಗ ಮಧ್ಯದಲ್ಲಿ ನಿಮಗೆ ಯಾವ ಸ್ಟಫ್ ಬೇಕೋ ಖಾರದ್ದು ಇಲ್ಲ ಸಿಹಿದು ಇಟ್ಟು ಮತ್ತೊಂದು ಭಾಗನ ಮಡಿಸಿ ಪ್ರೆಸ್ ಮಾಡ್ಕೊಳ್ಳೋದು ಇಲ್ಲ ಕಡುಬಿಂದು ನಿಮ್ಮ ಹತ್ರ ಇದ್ದರೆ ಮೋಲ್ಡು ಅದರಲ್ಲೂ ಕೂಡ ಈ ಥರ ಹಾಕಿ ನೀವು ಪ್ರೆಸ್ ಮಾಡ್ಕೋಬೋದು ಈಗ ಎರಡನ್ನೂ ಇಟ್ಟು ಅದೇ ರೀತಿ ಸ್ಟೀಮ್ ಮಾಡ್ಕೋಬೇಕು ಆದರೆ ಒಂದು ಹನ್ನೆರಡು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಕಡಲೆಬೇಳೆ ಹಸಿದು ಇರೋದರಿಂದ ಹೆಚ್ಚು ಬೇಯಬೇಕು ನೋಡಿ ಆಗಿದೆ ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ